ಕ್ಷಣಕ್ಕೆ ಮರ್ತು ಮರೀತೀರಿ ನೀವು ಆ ಕ್ಷಣಕ್ಕೆ ಮರ್ತು ಮರೀತೀರಿ ಇಮಿಡಿಯೇಟ್ ಕೊಡುದಿಲ್ಲದು ಹೌದಾ ಆದ ಕಾರಣ ಇದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಫೈವ್ ಎಲಿಮೆಂಟ್ಸ್ ಎನರ್ಜಿ ಹೀಲಿಂಗ್ ಸಮತ್ವ ಬರಬೇಕಲ್ಲ ಯಾಕೆ ಹಿಂಗೆಲ್ಲ ಆಗಲಿಕ್ಕೆ ಮೂಲ ಕಾರಣ ಈ ಬ್ಯಾಲೆನ್ಸ್ ಇಂದ ಫೈವ್ ಎಲಿಮೆಂಟ್ಸ್ ಇನ್ ಬ್ಯಾಲೆನ್ಸ್ ಇಂದ ಫೈವ್ ಲೇಯರ್ ಆಫ್ ಲೈಫ್ ಪ್ಯಾಟರ್ನ್ ಪಂಚಕೋಶಗಳಲ್ಲಿ ಇಂಬ್ಯಾಲೆನ್ಸು ಪಂಚಪ್ರಾಣಗಳಲ್ಲಿ ಇಂಬ್ಯಾಲೆನ್ಸು ಪಂಚಪ್ರಾಣ ಗೊತ್ತದಲ್ಲ ಪ್ರಾಣ ಅಪಾನ ವ್ಯಾನ ಉತ್ಥಾನ ಸಮಾನ ಪಂಚಪ್ರಾಣಗಳು ಹೌದಾ ಆಕಾಶ ತತ್ವ ಪಂಚಮಹಾಭೂತಗಳು ಆನಂತರ ಇದು ಅನ್ನಮಯ ಕೋಶ ಜ್ಞಾನಮಯ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ಕೋಶಗಳು ಇದರೊಳಗೆ ಇಂಬ್ಯಾಲೆನ್ಸ್ ಅಂತ ಈ ಏರುಪೇರು ಉಂಟಾಗ್ತದೆ ನಾ ಹೇಳಿದ್ದೆಲ್ಲ ಕೊಟ್ಟಿನ ಕಾರಣಗಳಿಂದ ಈ ಎಲ್ಲ ಕಾರಣಗಳು ಇಂಬ್ಯಾಲೆನ್ಸ್ ಆಗಲಿಕ್ಕೆ ಪಂಚಕೋಶಗಳ ಕಾರಣ ಪಂಚ ಪ್ರಾಣಗಳ ಕಾರಣ ಪಂಚ ತತ್ವಗಳ ಕಾರಣ ಅದಕ್ಕೆ ಭೂಮಿ ತತ್ವ ಇಂಬ್ಯಾಲೆನ್ಸ್ ಆದಪ್ಪ ಅಂದ್ರೆ ನಮ್ಮ ಸ್ವಭಾವ ಬದ್ಧ ಆಗುತ್ತೆ ಅಗ್ನಿ ತತ್ವ ಜಾಸ್ತಿ ಆದಪ್ಪ ಅಂತಂದ್ರೆ ನಮ್ಮ ಸ್ವಭಾವ ಬದ್ಧ ಆಗುತ್ತೆ ಅಗ್ನಿ ತತ್ವ ಜಾಸ್ತಿ ಇತ್ತಪ್ಪ ಅಂದ್ರೆ ಕಿರಿಕ್ ಮನುಷ್ಯ ಬ್ರಹ್ಮಾಂಡ ಸಿಟ್ಟು ಜಮದಗ್ನಿ ಕುಂತು ಕುಂತಾಗ ನಿಂತಾಗ ಒಂದು ಮನೆಗೆ ಹೋಗ್ಬಿಟ್ಟಿದೆ ಯಾರಿಗೆ ಇದ್ದೇ ಇರ್ತಾರೆ ಹಂಗೆ ಕಟ್ಟ ಸಿಟ್ಟು ಸಿಡಿದಿರ್ತಾರೆ ಹುಬ್ಳ್ಯಾಗ ಎಳಬೇಲೆ ಎಳಬೇ ನಿಂತ್ಕೊಂಡು ಅವ್ರು ಡಾಕ್ಟರ್ ಗಂಜ ಅವರು ಸ್ಟೇಷನ್ ಹುಡುಗಿದ್ರು ಅವ್ರ ನಮ್ಮ ಶಿಷ್ಯರು ಪಕ್ಕ ಶಿಷ್ಯರು ಒಂದು ಅವ್ರನ್ನೇ ಹೋಗಿದ್ರು ಒಂದ್ಮೇಲೆ ಅವರು ಅವರ ವಿಶೇಷ ಪಾತ್ರಗಳಿದ್ರು ಅವರು ಬ್ರಿಟಿ ಮ್ಯಾನ್ ಕಟ್ಟ ಸಿಟ್ಟಕ ಸಿಟ್ಟಕ್ಕಂದ್ರೆ ಏನು ಬ್ಯಾಸುತ್ತೆ ಅದು ಅವ್ರ ಮನೆ ಇರ್ತಾರೆ ನಮ್ಮ ಮನೆ ಹೋಗ್ಬಿಡೋದಲ್ಲ ಮತ್ತೆ ಮತ್ತೊಂದು ಮನೆ ಹೋಗ್ಬಿಡೋದ ಹಿಂಗೆ ಹೌದಾ ಬಟ್ ಅವ್ರು ಸಿಡುಕು ಅವ್ರು ಸಿಡುಕು ಮಾಡೋದ್ರಿಂದ ಮತ್ತೊಬ್ಬರ ಮೇಲೆ ಪರಿಣಾಮ ಆಗೈತೆ ಕಲ್ಪನಾ ಇರುತ್ತೆ ನೋಡಿ ಹೌದಾ ಏನಾಯ್ತು ಪದೇ ಪದೇ ಮಕ್ಕಳು ವಾಶ್ ಹೆಚ್ಚುಬಿಟ್ಟಿಕ ಅವನು ಯಾರು ಗದ್ದ ಮಾಡಬಾರ್ದು ಯಾರು ಕುತ್ತರೆ ಕೊಡಬೇಕು ನಿಂತಲ್ಲಿ ನಿಲ್ಬೇಕು ನಾಲ್ಕು ಹೊರಕೊಂದು ಒಂಬತ್ತು ಮಂದಿ ಮೊಮ್ಮಕ್ಕಳು ಇದ್ರು ಅವನು ಯಾರೋ ತೊಂದರೆ ಬರಲಿ ಅಂತಂದ್ರು ಹಿಂಗ ನೋಡಕ್ ಬಂದ್ರು ನೋಡಕ್ ಬಂದ್ರು ನೋಡಕ್ ಬಂದ್ರು ಗದ್ದ ಮಾಡ ಹತ್ತಿರ ಕಪ್ಪಾರು ಒಟ್ಟು ಅಚ್ಚು ಹಿಂಗೆ ಮಾಡೋಣ ಮುಂದೆ ಸ್ವಸ್ಥರು ಹಿಂಗೆ ಶರೀರ ಹಾಕೊಂಡ್ರು ಮುಂದೆ ಒಂದು ಕಾಲ್ ಬಂತು ಅವಾಗ ಲ್ಯಾಂಡ್ಲೈನ್ ಇತ್ತು ಕಾಲ್ ಬರೋಣ ಮ್ಯಾಗ ನಿಮ್ಮದು ಕಾಲ್ ಬಂದತ್ತ ಬರ್ರಿ ಅಂತ ಕರೆದ್ರು ಮ್ಯಾಗ ಹೋದ್ರು ಮ್ಯಾಗ ಹೋಗೋಣ ಹುಡುಗರು ಬಂದರು ಅವ್ರು ಪಾಪ ಮಾತಾಡ್ತೇನೆ ಅದು ಹೋಗಿ ಬಗ್ಗೆ ಸುಮಾರ ಪಂಚಮಹಾಭೂತಗಳಿಂದ ನಿರ್ಮಾಣ ಆದಂತ ದೇಹದೊಳಗ ಆಯಾ ಭೂತಗಳು ಪ್ರತಿನಿಧಿಸ್ತವಲ್ಲ ಅಲ್ಲಿ ಇಂಬ್ಯಾಲೆನ್ಸ್ ಆಗಪ್ಪ ಅಂತಂದ್ರೆ ಈ ತರದ ಭಾವನೆಗಳು ಏರಿಳಿತ ಆಗ್ತದೆ ಅವಾಗ ನಿಮ್ಮ ಅಟಿಟ್ಯೂಡ್ ಚೇಂಜ್ ಆಗ್ತವ ನಿಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ ಡಿಸಿಷನ್ ಚೇಂಜ್ ಆಗ್ತವ ಅದಕ್ಕೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೂರು ತರದ ಸೂತ್ರಗಳು ಬರ್ತಾವ ಒಂದು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಚೆಂದಾಗಿರೋದು ಒಂದು ಸೂತ್ರ ಎರಡನೇದು
ಇದನ್ನ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ನಮಗೇನು ಬೇಕು ನಮಗೆ ದೈನಂದಿನ ಬೇಡಿಕೆ ನಮ್ಮ ಬೇಡಿಕೆಗಳಲ್ಲ ನನಗೆ ಹಿಂಗಾಗಬೇಕು ಹಂಗಾಗಬೇಕು ಅಂತ ಐತಿ ಅದು ಮಾಡೋರೇ ಇರಪ್ಪ ಹೌದಾ ಈ ಸೂತ್ರದ ಮೂಲಕ ಪ್ರಭುವಾಗಿದೆ ಇದರ ಕಾಸ್ಮಿಕ್ ಹೀಲಿಂಗ್ ರೇಖಿ ಹೀಲಿಂಗ್ ಸಿದ್ಧ ಹೀಲಿಂಗ್ ಶಾಮವಿ ಹೀಲಿಂಗ್ ಪ್ರಾಣಿಕ್ ಹೀಲಿಂಗ್ ಈ ಮೂರು ತತ್ವಗಳಿಂದ ನಾವು ಮಾಡ್ಕೊತಿದ್ರೆ ಬಟ್ ಇದು ಫೈವ್ ಎಲಿಮೆಂಟ್ಸ್ ಎನರ್ಜಿ ಇರೋದಲ್ಲ ಸೋ ವಂಡರ್ಫುಲ್ ವೆರಿ ಸಿಂಪಲ್ ದೀಕ್ಷಾ ಇಲ್ಲ ಏನಿಲ್ಲ ಬಟ್ ಈ ಮಂದಿರ ದೀಕ್ಷಾ ಕೊಡಿರ್ತಿಲ್ಲ ಇದಕ್ಕೆ ಸಪೋರ್ಟ್ ಕೊಡೋಣ ನಾವು ಮಾಡಬೇಕು ಅಷ್ಟೇ ಈಗ ಇದು ನಾವು ಬರೀನ ಆದ್ರೆ ಇದನ್ನು ಮಾಡಬೇಕಾದಾಗ ಆ್ಯಕ್ಚುಲಿ ನಮ್ಮ ಮನಸ್ಸಿಗೆ ಇಂತಿಷ್ಟು ಫ್ರೀಕ್ವೆನ್ಸಿ ಇರಬೇಕು ಅಂತೇ ಹೌದಾ ಆ ಮನಸ್ಸನ್ನು ಆ ಫ್ರೀಕ್ವೆನ್ಸಿ ಒಯ್ದು ಇದನ್ನು ಸಾಧನೆ ಶುರು ಮಾಡ್ಕೊಳ್ಳೋಣ ಶ್ರೀ ಗುರುದೇವ್ ಎರಡೇ ಎರಡು ನಿಮಿಷ ಗ್ಯಾಪ್